ದಯವಿಟ್ಟು ಅದು ತಪ್ಪು ಮಾಹಿತಿ ಯಾವ ಕೇಳಿ ಕೇಳಿ ವಿರೋಧ ಅಲ್ಲ ಅದು. ಅಲ್ಲಿ ಏನಾಗಿದೆ, ಮುಂಬೈನಲ್ಲಿ ಹೆಚ್ಚಿನ ರೀತಿ ಸ್ಲಮ್ ಇದೆ ಸರ್, ಬಾ ಕಿಟಕಿಗಳು ಇಲ್ಲ ಮನೆಗಳಿಗೆ. ಅಲ್ಲಿ ಏನಾಗಿದೆ, ಜಾಸ್ತಿ ಹೋಟ್ಲಲ್ಲಿ ಕೆಲಸ ಮಾಡೋರು ಮತ್ತು ಚಿಕ್ಕ ಪುಟ್ಟ ವ್ಯಾಪಾರ ಮಾಡೋರು ಸ್ಲಮ್ನಲ್ಲೇ ಇರ್ತಾರೆ. ನಾನು ಸ್ಲಮ್ನಲ್ಲಿ ಇದ್ದವನೇ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಟಾಯ್ಲೆಟ್ ಕಾಮನ್ ಟಾಯ್ಲೆಟ್ ಇರುತ್ತೆ, ಆಮೇಲೆ ಈ ಬಿಸಿ ಕಾಲದಲ್ಲಿ ಮೇಲ್ ಸೀಟ್ ಇರುತ್ತೆ, ಸಿಮೆಂಟ್ ಸೀಟ್ ಇರುತ್ತೆ. ಮೊದಲೇನು ಅಂತಿದ್ರು, ಮೊದಲು ಮುಕ್ಕಾಲ್ ದಿನ ಅರ್ಧ ದಿನ ಹೊರಗಡೆ ಹೋಗ್ತಾ ಇದ್ರು, ದಿನದಲ್ಲೆಲ್ಲ ವ್ಯಾಪಾರ ಮಾಡೋದೇ ಆಗಲಿ ಕೆಲಸ ಮಾಡೋದಾಗಲಿ. ಈಗ 24 ಗಂಟೆ ಮನೆಯಲ್ಲಿ ಕೂಡಾಕ್ತಂಗೆ ಆಗ್ಬಿಟ್ಟಿದೆ, ಅಷ್ಟು ಭಾರಿ ಕಷ್ಟದಲ್ಲಿದ್ದಾರೆ ಅವರು. ಆಮೇಲೆ ಟಾಯ್ಲೆಟು ಒಂದು 100-200 ಮನೆಗೆ ಒಂದೇ ಟಾಯ್ಲೆಟ್. ಆ ಟಾಯ್ಲೆಟ್ ಏನಾಗಿರ್ಬೋದು ಗತಿ, ತಾವು ಯೋಚನೆ ಮಾಡಿ. ಈಗ ಮುನ್ಸಿಪಾಲ್ಟಿ ಅವರು ಕ್ಲೀನಿಂಗ್ ಮಾಡೋಕ್ಕಲ್ಲಿ ಬರ್ತಾ ಇಲ್ಲ ಸರಿ, ಭಾರಿ ಕಷ್ಟದಲ್ಲಿದ್ದಾರೆ ಪಾಪ. ಆದರೆ ಅವರು ಒಂದೇ ಸರಿ ಕದ್ದಿ ಕಾಣ್ದಂಗೆ ಬರಬಾರ್ದು. ನಾನು ಯಾರಿಗೂ ಸಪೋರ್ಟ್ ಮಾಡಿಲ್ಲ ಕೇಳಿ, ಕೋಲ್ಹಾಪುರದಲ್ಲಿ ಅಲ್ಲಿ 25 ಪಾಪ ಬ್ಲಾಕಾಗಿ ಕುಂತಿದ್ದಾರೆ. ನಮ್ಮ ಬಾರ್ಡ್ರಿಗೆ ಬಂದು ಅಲ್ಲಿಂದ ಕರ್ಕೊಂಡೋಗಿ ಪೊಲೀಸು ಅಲ್ಲಿ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಅವ್ರಿಗೆ ಊಟ ತಿಂಡಿ ಸೌಲಭ್ಯಗಳು ಕೂಡ ನಾನು ಮಾಡ್ತಾಯಿದ್ದೀನಿ, ನೀವು ಬಂದ್ಬಿಡಿ ಅಂತ ಹೇಳ್ತಾ ಇಲ್ಲ. ಬಾಂಬೆಯಿಂದವರು ನಾನು ಕರೆಸ್ಕೋಬೇಕಾದ್ರೆ ನಾವು ಇನ್ನೊಂದು ಸಾರಿ ಸರ್ಕಾರದಲ್ಲೂ ಚರ್ಚೆ ಮಾಡಬೇಕಾಗ್ತದೆ, ನಮ್ಮ ಶಾಸಕರ ಜೊತೆಲೂ ಚರ್ಚೆ ಮಾಡಿದ್ದೀನಿ. ಬಂದ ತಕ್ಷಣ ಅವ್ರನ್ನ ಹೊರಗಡೆ ಎಲ್ಲಾದ್ರೂ ನಾನು ಅದಕ್ಕೆ ಅವ್ರು ಸರ್